ಮಂಡ್ಯ ನಗರ ಜೈನರ ಬೀದಿಗೆ ಹೊಂದಿಕೊಂಡಿರುವ ಹೊಸ ಮಾರುಕಟ್ಟೆ ಬೀದಿ ಸೀಲ್ ಡೌನ್ ಇಲ್ಲಿ ವಾಸ ಮಾಡಿಕೊಂಡಿರುವ ಸುಮಾರು 38 ವರ್ಷ ವಯಸ್ಸುಳ್ಳ ಮಧುಸೂದನ್ ಎಂಬಾತನಿಗೆ ಕೊರೋನಾ ವೈರಸ್ ಇರುವುದು ದೃಢಪಟ್ಟಿದ್ದು ಈ ಹಿಂದೆ ಈತ ನಂಜನಗೂಡು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದು ಈತನಿಗೆ ಕೊರೋನಾ ವೈರಸ್ ಇದ್ದ ಕಾರಣ ಈತನನ್ನು ಮೈಸೂರು ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ನೀಡಿದ ಕಾರಣ ಗುಣಮುಖನಾಗಿದ್ದಾನೆಂದು ಭಾವಿಸಿ ಮಂಡ್ಯದ ತನ್ನ ಮನೆಗೆ 3 ದಿನಗಳ ಹಿಂದೆ ತಾನೇ ಬಂದು ಮನೆ ಸೇರಿದ್ದ ಆದರೆ ನಿನ್ನೆ ಸಂಜೆ ವೇಳೆ ಈತ ಊಟ ಮಾಡುತ್ತಿದ್ದಾಗ ಮತ್ತೆ ಅಸ್ವಸ್ಥನಾದ ಕಾರಣ ಈತನನ್ನು ಚಿಕಿತ್ಸೆಗೆ ಒಳಪಡಿಸಿದ್ದು ಕೊರೋನಾ ಕಾಯಿಲೆ ಇರುವುದು ದೃಢಪಟ್ಟಿರುವುದರಿಂದ ಈ ಮನೆಯಲ್ಲಿ ಒಟ್ಟು 7 ಜನರಿದ್ದು ಮಧುಸೂದನ್ ಅನ್ನು ಹಾಸ್ಪಿಟಲ್ ಗೆ ಸೇರಿಸಿದ್ರೆ ಇನ್ನುಳಿದವರನ್ನು ಹೋಮ್ ಕ್ವಾರಂಟೈನ್ ಗೆ ಒಳಪಡಿಸಲಾಗಿದೆ ಈಗ ಈತನ ಆರೋಗ್ಯ ಸ್ಥಿತಿಯು ಗಂಭೀರವಾಗಿದೆ ಎಂದು ಹೇಳಲಾಗುತ್ತಿದೆ ಈ ದಿನ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಪತ್ರಕರ್ತರಿಗೆ ಕೊರೋನಾ ವೈರಸ್ ಸಂಬಂಧ ಟೆಸ್ಟ್ ನಡೆಯುತ್ತಿದ್ದ ವೇಳೆ ಮಂಡ್ಯ ಜೆಡಿಎಸ್ ನ ಎಂಎಲ್ಸಿ ಶ್ರೀಕಂಠೇಗೌಡನ ಮಗ ಕೃಷಿಗೌಡ ಸ್ಥಳಕ್ಕೆ ಬಂದು ಇದು ಜನರು ವಾಸಿಸುವ ಸ್ಥಳ ಅಕ್ಕಪಕ್ಕ ಮನೆಗಳಿರುವ ಕಾರಣ ಟೆಸ್ಟ್ ನಡೆಸಬೇಡಿ ಎಂದು ಹೇಳಿ ಅಲ್ಲಿದ್ದ ಆರೋಗ್ಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ್ದು ಈ ಸಂಬಂಧ ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ಶ್ರೀಕಂಠೇಗೌಡ ಹಾಗೂ ಆತನ ಮಗ ಮತ್ತು ಸಹಚರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಹೇಂದ್ರ ಕುಮಾರ್ ನಿಧನಕ್ಕೆ ಎಚ್ಡಿ ಕುಮಾರಸ್ವಾಮಿ ಸಂತಾಪ ಸಾಮಾಜಿಕ ಹೋರಾಟಗಾರ ಮಹೇಂದ್ರ ಕುಮಾರ್ ಅವರ ಹಠಾತ್ ನಿಧನದ ಸುದ್ದಿ ಕೇಳಿ ದಿಗ್ಭ್ರಮೆಯಾಗಿದೆ ವ್ಯವಸ್ಥೆಯ ತಲ್ಲಣಗಳಿಗೆ ಮಿಡಿಯುತ್ತಿದ್ದ ಜೀವ ಕಮರಿಹೋದಂತಾಗಿದೆ ಅಕಾಲಿಕ ಸಾವನ್ನಪ್ಪಿದ ಮಹೇಂದ್ರ ಕುಮಾರ್ ಅವರ ಅಗಲಿಕೆಯ ನೋವನ್ನು ತಡೆದುಕೊಳ್ಳುವ ಶಕ್ತಿ ಅವರ ಕುಟುಂಬದ ಸದಸ್ಯರಿಗೆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಾಲು ಸಾಲು ಟ್ವೀಟ್ ಮುಖಾಂತರ ಎಚ್ಡಿ ಕುಮಾರಸ್ವಾಮಿ ಅವರು ಸಂತಾಪ ಸೂಚಿಸಿದ್ದಾರೆ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ಬೆಳಗಾವಿ ಜಿಲ್ಲೆಯ ಕುಡಚಿ ಕ್ಷೇತ್ರದ ಬಿಜೆಪಿ ಶಾಸಕ ಪಿ ರಾಜೀವ್ ಅವರ ಕಾರು ಚಾಲಕ ಮತ್ತು ಬಾಡಿಗಾರ್ಡ್ ಅವರನ್ನು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನು ಕುಡಚಿ ಬಿಜೆಪಿ ಶಾಸಕ ಪಿ ರಾಜೀವ್ ಅವರ ಕಾರು ಚಾಲಕ 30 ವರ್ಷದ ಮಾಳೇಶ್ ಬರಮಪ್ಪ ತಳವಾರ್ ಮತ್ತು ಬಾಡಿಗಾರ್ಡ್ ಎಂದು ಗುರುತಿಸಲಾಗಿದೆ ಈ ಅಕ್ರಮ ಮದ್ಯ ಸಾಗಾಟ ಪ್ರಕರಣದಲ್ಲಿ ಇತರೆ 3 ಸೇರಿದಂತೆ ಒಟ್ಟು 5 ಬಂಧನಕ್ಕೊಳಗಾಗಿದ್ದಾರೆ ಬಂಧಿತರಿಂದ 15,000 ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನಗಳನ್ನು ಸೀಸ್ ಮಾಡಲಾಗಿದೆ ಇದೇ ವೇಳೆ ಬೆಳಗಾವಿ ಜಿಲ್ಲೆಯ ಕೀನ್ಯ ಗ್ರಾಮದ ಬಳಿ ಬುಲೆರೋ ಗೂಡ್ಸ್ ವಾಹನವನ್ನು ಜಪ್ತಿ ಮಾಡಿ ಇಬ್ಬರನ್ನು ಬಂಧಿಸಿ ವಿವಿಧ ಕಂಪನಿಗಳ 4,500 ಮದ್ಯದ ಬಾಟಲ್ಗಳನ್ನು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮತ್ತೊಂದೆಡೆ ಬೆಳಗಾವಿ ಜಿಲ್ಲೆಯ ಪಿರಂಗ್ವಾಡಿ ಬಳಿ 3 ಬಂಧಿಸಿ 10,000 ರೂಪಾಯಿ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಬೆಳಗಾವಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ನಂದೀಶ್ವರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಈ 3 ಪ್ರಕರಣಗಳನ್ನು ಬೆಳಗಾವಿ ಜಿಲ್ಲಾ ಪೊಲೀಸರು ಪ್ರತ್ಯೇಕವಾಗಿ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ 50 ಹೆಚ್ಚು ಮಂದಿಗೆ ಚಿಕನ್ ಗುನ್ಯ ಕಾಣಿಸಿಕೊಂಡಿದೆ ಸುಮಾರು 50 ಹೆಚ್ಚು ಜನರಿಗೆ ಚಿಕನ್ ಗುನ್ಯಾ ರೋಗದ ಲಕ್ಷಣಗಳಾದ ಜ್ವರ ಕೈಕಾಲುಗಳ ಊತ ಕಾಣಿಸಿಕೊಂಡಿದೆ ಆದರೆ ಕೊರೋನಾ ವೈರಸ್ ರೋಗದ ಕಾರಣ ಸರ್ಕಾರಿ ಆಸ್ಪತ್ರೆಗಳ ಬದಲಿಗೆ ಈ ರೋಗಿಗಳು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಸ್ವಚ್ಛತೆ ಇಲ್ಲದ ಕಡೆ ಬರುವ ಸೊಳ್ಳೆಗಳಿಂದ ಚಿಕನ್ ಗುನ್ಯಾ ಕಾಣಿಸಿಕೊಳ್ಳುತ್ತದೆ ಈ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ನಾರಾಯಣಪುರ ಗ್ರಾಮದ ಖಾಸಗಿ ವೈದ್ಯ ನಾರಾಯಣ ಸ್ವಾಮಿ ಅವರು ಹೇಳುವಂತೆ ಈ ಎಲ್ಲರಿಗೂ ಜ್ವರ ಕೈಕಾಲು ನೋವು ಬಂದಿದೆ ಇದು ಚಿಕನ್ ಗುನ್ಯಾ ರೋಗದ ಲಕ್ಷಣಗಳು ಎಂದು ತಿಳಿಸಿದ್ದಾರೆ ತೀವ್ರ ಅನಾರೋಗ್ಯದಿಂದ ಸಾವನ್ನಪ್ಪಿದ ಬಾಲಕಿಯ ಶವವನ್ನು ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಆದರೆ ಆ ಬಾಲಕಿ ಕೊರೋನಾ ವೈರಸ್ ನಿಂದ ಸಾವನ್ನಪ್ಪಿರುವ ಶಂಕೆಯಿಂದ ಪೊಲೀಸರು ಹೊತ್ತಿದ್ದ ಬಾಲಕಿಯ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿರುವ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಳಿಹಾಳ್ ತಾಂಡ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸಂತೋಷ್ ಮತ್ತು ಕೂಲಿ ಅರಿಸಿ ದಂಪತಿಗಳ 13 ವರ್ಷದ ಬಾಲಕಿ ವಾಸಂತಿಯನ್ನು ಕಳೆದ ಮಂಗಳವಾರ ರಾತ್ರಿ ಅಜಿತ್ ಬಿಸ್ವಕುಮಾರ್ ಎಂಬ ವೈದ್ಯನ ಬಳಿ ಕರೆದುಕೊಂಡು ತೋರಿಸಿದ್ದಾರೆ ಆಗ ಡಾಕ್ಟರ್ ಅಜಿತ್ ವಾಸಂತಿಗೆ 2 ಇಂಜೆಕ್ಷನ್ ಮತ್ತು ಮಾತ್ರೆಗಳನ್ನು ನೀಡಿದ್ದಾರೆ ಆದರೆ ನಂತರ ಅತಿಯಾದ ತಲೆನೋವು ಮತ್ತು 2-3 ಬಾರಿ ವಾಂತಿ ಮಾಡಿದ ವಾಸಂತಿ ಕೊನೆಗೆ ಬೆಳಗಿನ ಜಾವ 5:30 ಸಾವನ್ನಪ್ಪಿದ್ದಾಳೆ ಹೀಗೆ ವಾಸಂತಿ ಸಾವನ್ನಪ್ಪಿದ ನಂತರ ಆಕೆಯ ಶವವನ್ನು ಹೂಳಲಾಗಿತ್ತು ಆದರೆ ನಕಲಿ ವೈದ್ಯ ಅವಧಿ ಮೀರಿದ ಔಷಧಿ ನೀಡಿ ವಾಸಂತಿ ಸಾವಿಗೆ ಕಾರಣನಾಗಿದ್ದಾನೆ ಮತ್ತು ಬಾಲಕಿ ವಾಸಂತಿ ಕೊರೋನಾ ವೈರಸ್ ಸೋಂಕಿನಿಂದ ಸಾವನ್ನಪ್ಪಿದ ಶಂಕೆಯಿಂದ ಈಗ ಪೊಲೀಸರು ಸತತವಾಗಿ ತನಿಖೆ ನಡೆಸುತ್ತಿದ್ದಾರೆ ಕರ್ನಾಟಕದಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ 500 ಏರಿಕೆಯಾಗಿದೆ ಇನ್ನು ಒಂದೇ ದಿನ 26 ಕೊರೋನಾ ವೈರಸ್ ಸೋಂಕಿತರು ಪತ್ತೆಯಾಗಿದ್ದಾರೆ ಈ ಪೈಕಿ ಬೆಂಗಳೂರಿನಲ್ಲಿ 13 ಸೋಂಕಿತರು ಪತ್ತೆಯಾಗಿದ್ದಾರೆ
ಈ ಪೈಕಿ ಖಾಸಗಿ ಟಿವಿ ಚಾನೆಲ್ನ ವಿಡಿಯೋ ಜರ್ನಲಿಸ್ಟ್ ಗೂ ಕೊರೋನಾ ವೈರಸ್ ಸೋಂಕು ತಗುಲಿದೆ. ಹೀಗಾಗಿ ಆ ಚಾನೆಲ್ನ ಉದ್ಯೋಗಿಗಳು ಈಗ ಹೋಮ್ ಕ್ವಾರಂಟೈನ್ ಗೆ ಒಳಗಾಗಬೇಕಿದೆ. ಇದು ಬೆಂಗಳೂರಿನಲ್ಲಿ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ಮತ್ತು ಆ ಚಾನೆಲ್ಗಳ ಆಡಳಿತ ಮಂಡಳಿಗೆ ಈಗ ದೊಡ್ಡ ಆಘಾತ ಎದುರಾಗಿದೆ. ಏಕೆಂದರೆ ಈಗಾಗಲೇ ಮುಂಬೈನ 53 ಟಿವಿ ನ್ಯೂಸ್ ಚಾನೆಲ್ಗಳ ಪತ್ರಕರ್ತರಿಗೆ ಹಾಗೂ ತಮಿಳುನಾಡಿನ 27 ಪತ್ರಕರ್ತರಿಗೆ ಕೊರೋನಾ ವೈರಸ್ ಸೋಂಕು ತಗುಲಿದೆ. ಹಾಗಾಗಿ ಈಗ ಕೊರೋನಾ ವೈರಸ್ ಸೋಂಕು ಟಿವಿ ಚಾನೆಲ್ಗಳನ್ನು ಬಿಡದೆ ಕಾಡುತ್ತಿದೆ. ಆದಾಗ್ಯೂ ರಾಜ್ಯದಲ್ಲಿ ಇಂದು ಯಾರೂ ಸಹ ಕೊರೋನಾ ವೈರಸ್ ನಿಂದ ಮೃತಪಟ್ಟಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕಿನಿಂದ 18 ಜನರ ಸಾವಿನಲ್ಲಿ ಬದಲಾವಣೆಯಾಗಿಲ್ಲ. ಭಾರತದಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ 24,530 ಏರಿಕೆಯಾಗಿದೆ ಮತ್ತು ಸಾವನ್ನಪ್ಪಿದ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ 780 ಏರಿಕೆಯಾಗಿದೆ. ಭಾರತದಲ್ಲಿ 5,498 ಕೊರೋನಾ ವೈರಸ್ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ವಿಶ್ವದಾದ್ಯಂತ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ 8,47,265 ಏರಿಕೆಯಾಗಿದೆ ಮತ್ತು ಸಾವನ್ನಪ್ಪಿದ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ 197,979 ಏರಿಕೆಯಾಗಿದೆ. ಇನ್ನು 811,850 ಕೊರೋನಾ ವೈರಸ್ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅತಿ ಹೆಚ್ಚು ಕೊರೋನಾ ವೈರಸ್ ಸೋಂಕಿತರು ಇರುವ ದೇಶಗಳ ಪಟ್ಟಿಯಲ್ಲಿ ಭಾರತ 16ನೇ ಸ್ಥಾನದಲ್ಲಿದೆ. ಶ್ರೀಗಂಧ ನ್ಯೂಸ್, ಬೆಂಗಳೂರು.